ಮೇಲೆ ಬಂದಾಗ ಈ ದರಾರನ್ನ ಕೇಸರಿ ಬಣ್ಣದ ಮೇಲೆ ಕಟ್ಟಿಗೆ ತುಂಡು ಏನಿದೆ ಅಲ್ವಾ ಕಟ್ಟಿಗೆ ತುಂಡಿಗೆ ನೀವು ಏನು ಮಾಡಬೇಕು ಅಲ್ಲಿ ಕಟ್ಟತಕ್ಕದ್ದು ಸರಿ ಅಲ್ವಾ ಕಟ್ಟಿಗೆ ತುಂಡು ಬಿಟ್ಟು ನೆಕ್ಸ್ಟ್ ಹಸಿರು ಬಣ್ಣ ಕೆಳಗಡೆ ಇದೆ ಎಡಗಡೆ ಹಕ್ಕನ ಎಡಗಡೆ ದಾರ ಏನಿದೆ ಅಲ್ವಾ ಎಡಗಡೆ ದಾರನ ಹಸಿರು ಬಣ್ಣದ ಕೇಸರಿದು ನಮ್ಮ ರೈಟ್ ಗೆ ಇರಬೇಕಲ್ಲ ಸರ್ ರೈಟ್ ನಮ್ಮ ನಾನು ಅದನ್ನೇ ಈ ರೀತಿ ಕನ್ಫ್ಯೂಸ್ ಆಗುತ್ತೆ ಹೀರಿಂಗ್ ಇದ್ದಾಗ ಕರೆಕ್ಟ್ ಆಗುತ್ತೆ ಹೀರಿಂಗಿದ್ರೆ ಕರೆಕ್ಟ್ ಇದನ್ನ ಹಸಿರು ಬಣ್ಣದ ಕೆಳಗಡೆ ಕೆಳಗಡೆಯಿಂದ ಮೇಲೆ ತಗೊಳ್ಳಿ ಕೆಳಗಡೆಯಿಂದ ದಾರನ ಮೇಲೆ ತಗೊಂಡು ಆಮೇಲೆ ನಮ್ಮ ಬಲಗಡೆ ಬಿಟ್ಬಿಡೋಣ ಹೌದು ಬಲಗಡೆ ಬಿಟ್ಟಾದ್ಮೇಲೆ ಮತ್ತೆ ಕೆಳಗಡೆಯಿಂದ ಮೇಲೆ ತಗೊಳ್ಳೋಣ ದಾರನ ಸೋ ಈ ದಾರ ಅಂತ ತಗೊಂಡಿದ್ದೀವಲ್ಲ ಆ ದಾರದ ಮೇಲಿಂದ ಮತ್ತೆ ಇದನ್ನ ಒಳಗೆ ಹಾಕಿಬಿಟ್ಟು ನೋಡಬೇಕು ಇಲ್ಲಿ 8 ಬರ್ತಾ ಇದೆಯಾ 8 ಗಂಟೆ 8 ಕಾಣ್ತಾ ಇದೆ ಗಮನಿಸಿ ಆಮೇಲೆ ಈ ದಾರನ ಜಾಸ್ತಿ ಇರಲಿ ಈ ದಾರ ಹಿಂದೆ ಹೇಳ್ಕೊಳ್ಳಿ ಮತ್ತೆ ಈ ದಾರನ ಸ್ಟ್ರೈಟ್ ಮಾಡ್ಕೊಳ್ಳಿ ಅಲ್ವಾ ಇದು ಕಟ್ಟಿದ್ರು ಈಗ ಕಟ್ಟಿದ ಆದ್ಮೇಲೆ ಒಬ್ಬರು ಬನ್ನಿ ಸರ್ ಸಪೋರ್ಟ್ ಆಗಿ ಹೋಗು ಬನ್ನಿ ಬರ್ರಿ ಇಕ್ಕ ಬಾ ಇಲ್ಲಿ ಇಕ್ಕ ध्वज केसरी बण बिड़ी पट्टी मेले हाकि अल्वाद मेले हसीर आटोमेटिक केसरी बण मेले बरवाई मेले मेलू के फोर्ड आगे मेल मेलू मेले फोर्ड आगे फस्ट नेरिगे रीति बर नावे फोन टाइट हिड़ीर अल्वा यार फोन फोन ऐन ಅಲ್ಲಿ ಅವರ ಹತ್ರ ಹೋಗಬೇಕು ಅಷ್ಟೇ ಎಸ್ ತಗೊಂಡವಲ್ವಾ ಎಸ್ ಅಗೇನ್ ನಮ್ಮ ರೈಟ್ ಈಗ ಹಸಿರು ಬಣ್ಣದ ದಾರ ಇರತಕ್ಕಂತದನ್ನ ಎರಡು ಹೆಬ್ಬೆರಳು ಕಟ್ಟಿಕೊಳ್ಳಬೇಕು ಎಡಗೈ ಹೆಬ್ಬೆರಳಲ್ಲಿ ಇಟ್ಕೊಂಡು ಇಲ್ಲಿ ಎರಡು ಸುತ್ತ ಹಾಕಿ ಒಂದು ಮತ್ತೆ ಎರಡು ಆ ಎರಡು ಸುತ್ತಗಳು ಒಂದರ ಮೇಲೆ ಒಂದು ಬರಬಾರದು ಒಂದರ ಪಕ್ಕದಲ್ಲಿ ಬರಬೇಕು ಈಗ ಮೇಲ್ಗಡೆಯಿಂದ ದಾರನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ಈ ಹೆಬ್ಬೆರಳ ದಾರ ಇದೆಲ್ವಾ ಇದನ್ನ ನಾವು ಚೂರು ಟೈಟ್ ನೋಡಬಹುದು ಜಾಸ್ತಿ ಟೈಟ್ ಅಲ್ಲ ಒಂದು ಚೂರು ಟೈಟ್ ಮಾಡ್ಕೊಳ್ಳಿ ಟೈಟ್ ಆದ್ಮೇಲೆ ಈ ದಾರವನ್ನ ಮತ್ತೆ ಧ್ವಜವನ್ನ ಕಂಬದಿಂದ ರೈಟ್ ಬರಂಗೆ ಇಟ್ಕೊಳ್ಳಿ ಕಂಬದಿಂದ ಏನು ಮಾಡಿ ನಿಧಾನವಾಗಿ ಮೇಲ್ಗಡೆ ಇರತಕ್ಕಂತದನ್ನ ಮಾಡಬೇಕು ಅರ್ಥದಲ್ವಾ ಮೇಲ್ಗಡೆಯಿಂದ ಏರಿಸಿ ಟಕಟಕಟಕ ಅಂತ ಒಮ್ಮೆ ನೀವು ಮೇಲೆ ಏರಿಸಲ್ಲ ಕಂಬದಿಂದ ಏರಿಸಿ ಬೈತಲ್ ಮುಚ್ಚಲ್ವಾ ಅಲ್ಲಿ ಇಲ್ಲಿ ಫಸ್ಟ್ ಕಟ್ಟಬೇಕಾದಾಗ ಫಸ್ಟ್ ಒಳಗಡೆಯಿಂದ ಒಂದು ಕಂಕ ಕೊಡಿ ಅಲ್ವಾ ಎರಡನೇದನ್ನು ಕೂಡ ಒಳಗಡೆಯಿಂದ ಬರ್ತಾ ಇದೆ ಸುಮ್ಮನೆ ಅಪ್ರಾಜ್ ಮಾಡ್ಲಿ ಒಂದಕ್ಕೂ ಸೈಜ್ ಕರೆಕ್ಟ್ ಆಗಿ ಮೂರನೇದ್ ಮಾತ್ರ ಏನಿಲ್ಲ ಒಳಗಡೆಯಿಂದ ಬರಲ್ಲ ಇದೇನಂತೆ ಹೊರಗಡೆಯಿಂದ ಬಂದು ಮತ್ತೆ ಇಲ್ಲಿ ಒಳಗಡೆಯಿಂದ ತಗೊಳ್ತಾ ಇದೀವಿ ಅಲ್ವಾ ಇದು ಮೂರನೇ ಗಂಟು ಸರ್ ಟೈಟ್ ಆಗ್ಲಿಲ್ಲ ಅಂದ್ರೆ ಎಡಗಡೆ ಹೇಳ್ಬಿಟ್ಟು ಬಲಗಡೆಯಿಂದ ಮತ್ತೆ ಇದನ್ನ ಏನ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಳ್ಳಿ ಉಳಿದ ದಾರನ ನೀಟ್ ಆಗಿ ಚೆನ್ನಾಗಿ ಆ ದಾರದ ಕೆಳಗಡೆ ಹಾಕ್ತಕ್ಕಂಥದ್ದು ಅಲ್ವಾ ಈ ರೀತಿ ಧ್ವಜವನ್ನ ಕಟ್ತಕ್ಕಂಥದ್ದು ಆಯ್ತಲ್ವಾ ಹೋಯ್ ಪ್ರಾಕ್ಟೀಸ್ ಯಾರು ಮಾಡ್ಕೊತೀರಿ ಮಾಡ್ತೀವಿ ಫ್ಲಾಗ್ ಅಷ್ಟ ಫ್ಲಾಗ್ ಅಷ್ಟ ಹಾಸ್ ಮಾಡ್ಲಾ ಮತ್ತೆ ಬಿಚ್ಚಬೇಕಾದಾಗ ಈ ಗಂಟ್ ಟೈಟ್ ಇದ್ದಾಗ ಇದನ್ನ ಕೆಳಗಡೆಯಿಂದ ಮೇಲೆ ಮಾಡ್ಕೊಳ್ಳಿ ಮೇಲೆ ಮಾಡಿದಾಗ ಏನಾಗುತ್ತೆ ಬರುತ್ತೆ ಆಮೇಲೆ ಇದನ್ನ ನಿಧಾನವಾಗಿ ಬಿಚ್ಚಿಕೊಂಡು ಗೆಸ್ಟ್ ದಾರ ಕೆಳಗಡೆ ಬಿಡಿ ಆಮೇಲೆ ಮೇಲ್ಗಡೆ ನೋಡಿ ಮೇಲ್ಗಡೆ ನೋಡಿದಾಗ ಎಡಗಡೆ ದಾರನ ಏನ್ ಮಾಡಿ ನೀವು ಹಿಡ್ಕೊಳ್ಳಿ ಬಲಗಡೆ ದಾರನ ಎಡಗಡೆ ದಾರ ಅಂದ್ರೆ ಇದು ರಿಂಗ್ ತಪ್ಪಿದೆ ಹೇಳ್ತಾ ಇದ್ದೀನಿ ಎಡಗಡೆ ದಾರ ನೀವು ಹಿಡ್ಕೊಳ್ಳಿ ಬಲಗಡೆ ದಾರನ ಗೆಸ್ಟ್ ಗಳ ಕೈ ಕೊಟ್ಟು ಆಸ್ಟ್ ಮಾಡಿ ಅಲ್ವಾ ಅವ್ರು ಹೇಳಿದ್ದಾಗನೇ ಧ್ವಜ ಇಷ್ಟ ಹೇಳ್ಬರೇ ಹೇಳಿದ್ರೆ ಧ್ವಜಾರೋಹಣ ಆಗ್ಬೇಕಲ್ವಾ ಉದ್ದಾಟ ಬೇಡ ಅದಕ್ಕೆ ಇದೆಲ್ಲ ಧ್ವಜ ಅಂದ್ರೆ ಸ್ವಲ್ಪ ಈ ತರ ಮಾಡ್ಕೊಳ್ಳಿ ಅಲ್ವಾ ಸರಿ ಮಾಡ್ಕೊಳ್ಳಿ ಎರಡು ದಾರ ಒಟ್ಟಿಗೆ ಇರುವಂಗ ಇದು ಮಾಡ್ಕೊಳ್ಳಿ ಈ ಧ್ವಜ ಒಂದಕ್ಕೊಂದು ಕೂಡಿರಬಾರ್ದು ಮಾಡ್ಕೊಂಡು ಅವಾಗ ಅದು ಆಮೇಲೆ ಗಾಳಿ ಬಿಟ್ಮೇಲೆ ಆಡುತ್ತೆ ಅಲ್ವಾ ಅವಾಗ ಏನ್ ಮಾಡಿ ಮತ್ತೆ ಇದನ್ನ ಕಟ್ಕೊಡ್ತಕ್ಕಂತ ವ್ಯವಸ್ಥೆ ಆಗ್ಬೇಕು ಸರಿ ಅಲ್ವಾ ಉಳಿದಿರೋ ದಾರನ ತಗೊಳ್ಳಿ ಮತ್ತೆ ಈ ರೀತಿ ಕಟ್ಬಿಟ್ಟು ಸಾಯಂಕಾಲದವರೆಗೂ ಕೂಡ ಇದನ್ನ ಮಾಡ್ಬೇಕು ಸರಿ ಅಲ್ವಾ ಈಗ ಬಿಟ್ಬಿಡ್ಲಾ.